ಕುಮಟಾದ ಮಹಾತ್ಮ ಗಾಂಧಿ ಪ್ರೌಢಶಾಲೆಯ ಡಾಕ್ಟರ್ ಬಿಎ ಸನದಿ ಬುಕ್ ಕಾರ್ನರ್ಗೆ ಸಾಹಿತಿ ಕೆವಿ ತಿರುಮಲ್ಲೇಶ್ ಅವರು ವಾಚನ ಶಾಲೆ ಎಂಬ ಸಾಹಿತ್ಯ ಸಂಸ್ಕೃತಿ ವಿಚಾರದ ಅಂಕಣ ಬರಹದ ಕೃತಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತ ಕನ್ನಡ ಲೇಖಕರ ಬದುಕು ಬರಹದ ಹೊತ್ತಿಗೆ ಮತ್ತು ಕೆವಿ ಸುಬ್ಬಣ್ಣ ನೆನಪಿನ ಮೊದಲ ಓದು ಪುಸ್ತಕ ಮಾಲೆಯ ಆಯ್ದ ಕವಿತೆಗಳ ಪುಸ್ತಕಗಳನ್ನು ಸಾಹಿತಿಗಳಾದ ನಿವೃತ್ತ ಪ್ರಾಧ್ಯಾಪಕ ಪ್ರೊಫೆಸರ್ ಟಿಜಿ ಭಟ್ ಹಾಸಣಗಿ ಹಾಗೂ ನಿವೃತ್ತ ಕರ್ನಾಟಕ ಬ್ಯಾಂಕಿನ ಪ್ರಬಂಧಕ ಚಂದ್ರಶೇಖರ್ ಉಪಾಧ್ಯಾಯ ಅವರು ನೀಡಿದರು. ಭಟ್ಕಳ್ ರಾಷ್ಟ್ರೀಯ ಹೆದ್ದಾರಿ ಅಗಲೀಕರಣದಿಂದ ಮೊಟ್ಟಳ್ಳಿ ಹಾಗೂ ಮೂಡಭಟ್ಕಳ್ ಭಾಗದ ಗ್ರಾಮಸ್ಥರಿಗೆ ಆಗುತ್ತಿರುವ ಸಮಸ್ಯೆಗಳ ಕುರಿತು ಹಾಗೂ ಅಂತರ್ಜಲ ಸಂರಕ್ಷಣೆಯ ಕುರಿತು ಮುಟ್ಟಳ್ಳಿ ಗಣೇಶೋತ್ಸವ ಸಮಿತಿ ರಂಗಮಂದಿರದಲ್ಲಿ ಸಭೆ ನಡೆಸಿ ದೀರ್ಘವಾಗಿ ಚರ್ಚಿಸಲಾಯಿತು. ಮಣ್ಕುಳಿ ಮಾರುತಿ ನಗರ್ ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷ ಸತೀಶ್ ಕುಮಾರ್ ನೇತೃತ್ವದಲ್ಲಿ ಸಭೆ ಸೇರಿದ ಗ್ರಾಮಸ್ಥರು ಕಳೆದ ಕೆಲವು ವರ್ಷಗಳಿಂದ ರೈತರು ಹಲವಾರು ಸಮಸ್ಯೆಗಳನ್ನು ಎದುರಿಸುತ್ತಿದ್ದಾರೆ. ಹೆದ್ದಾರಿ ಪಕ್ಕದ ಜಾಗ ವಶಪಡಿಸಿಕೊಂಡು ಪರಿಹಾರ ನೀಡದೆ ಉಳಿದ ಜಾಗ ನಿಷ್ಪ್ರಯೋಜಕವಾಗಿದೆ. ಅಕ್ಕಪಕ್ಕದಲ್ಲಿ ಮಣ್ಣು ತುಂಬಿದ್ದರಿಂದ ಕೃಷಿ ಜಮೀನಿನಲ್ಲಿ ನೀರು ತುಂಬಿ ಬೆಳೆ ಬೆಳೆಯದಂತಾಗಿದೆ. ಬೇಸಿಗೆಯಲ್ಲಿ ನೀರಿಲ್ಲದೆ ತೊಂದರೆಯಾಗಿದೆ. ರೈತರ ಸಂಕಷ್ಟ ಕೇಳುವವರಿಲ್ಲ ಎಂದರು. ಹುಲ್ಲೀರು ಸುರಿ ಪ್ರೌಢಶಾಲೆ ಹೊನ್ನಾವರದಲ್ಲಿ ನಡೆದ ಜಿಲ್ಲಾ ಮಟ್ಟದ ಪ್ರತಿಭಾ ಕಾರಂಜಿಯಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮಾಗೋಡಿನ 7ನೇ ತರಗತಿ ವಿದ್ಯಾರ್ಥಿನಿ ಕುಮಾರಿ ಇಂಚರ ಗೋಪಾಲ್ ನಾಯ್ಕ್ ಮಾಗೋಡ್ ಭಕ್ತಿಗೀತೆ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ಗಳಿಸಿದ್ದಾಳೆ ಮತ್ತು ಇವಳು ರಾಗಶ್ರೀ ಸಂಗೀತ ಶಾಲೆ ಹಡಿನಬಾಳದ ಗುರುಗಳಾದ ವಿದ್ವಾನ್ ಶಿವಾನಂದ ಭಟ್ ಇವರಲ್ಲಿ ಸಂಗೀತ ಅಭ್ಯಾಸ ಮಾಡುತ್ತಿದ್ದಾಳೆ. ಕುಮಟಾ ತಾಲೂಕಿನ ಶ್ರೀ ಕ್ಷೇತ್ರ ಗೊರೆಯಲ್ಲಿ ಶ್ರೀ ಶ್ರೀಧರ್ ದತ್ತ ಜಯಂತಿ ಕಾರ್ಯಕ್ರಮಗಳು ಡಿಸೆಂಬರ್ 3ರಿಂದ ಪ್ರಾರಂಭವಾಗಿದೆ. ಈ ಕಾರ್ಯಕ್ರಮದ ಅಂಗವಾಗಿ ಶ್ರೀ ಗುರುಚರಿತ್ರ ಪಾರಾಯಣ, ಶ್ರೀ ಸುಂದರಕಾಂಡ ಪಾರಾಯಣ, ಶ್ರೀ ಸಪ್ತಶತಿ ಪಾರಾಯಣ ಹಾಗೂ ಶ್ರೀ ಸಾಮವೇದ ಪಾರಾಯಣ, ಶ್ರೀ ಸತ್ಯನಾರಾಯಣ ಕಥೆ, ಶ್ರೀ ಸತ್ಯದತ್ತ ವ್ರತ ನಡೆಯಲಿದೆ. ಡಿಸೆಂಬರ್ 9ರಿಂದ 11ರವರೆಗೆ ಶ್ರೀ ಧನ್ವಂತರಿ ಮಹಾಯಾಗ ವಿಶೇಷವಾಗಿ ನಡೆಯಲಿದೆ. ಡಿಸೆಂಬರ್ 11ರಂದು ಶ್ರೀ ಶ್ರೀಧರ್ ದತ್ತ ಜಯಂತಿ ಉತ್ಸವಾಂಗ ಶ್ರೀ ಗುರು ಮಂತ್ರ ಹವನ, ಶ್ರೀ ದತ್ತ ಮಂತ್ರ ಹವನ ಹಾಗೂ ಹವನಗಳ ಪೂರ್ಣಾಹುತಿ ಹಾಗೂ ಬ್ರಾಹ್ಮಣ ಸಂತರ್ಪಣೆ ಮತ್ತು ಮಹಾ ಅನ್ನ ಸಂತರ್ಪಣೆ ನಡೆಯಲಿದೆ. ಅಂದು ಮಧ್ಯಾಹ್ನ ದ್ಯೂಗಿಯ ಪರಮಪೂಜ ಶ್ರೀ ರಮಾನಂದ ಸ್ವಾಮೀಜಿಗಳು ಶ್ರೀ ಕ್ಷೇತ್ರಕ್ಕೆ ಆಗಮಿಸಲಿದ್ದು ಶ್ರೀಗಳ ಪಾದಪೂಜೆ ನಡೆಯಲಿದೆ. ಈ ಸಂದರ್ಭ ಶ್ರೀಗಳು ಭಕ್ತರಿಗೆ ಮಂತ್ರಾಕ್ಷತೆ ಅನುಗ್ರಹಿಸಲಿದ್ದಾರೆ. ಈ ಎಲ್ಲಾ ಕಾರ್ಯಕ್ರಮಗಳಲ್ಲಿ ಶ್ರೀ ಗುರು ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ತೀರ್ಥ ಪ್ರಸಾದ ಸ್ವೀಕರಿಸಿ ಶ್ರೀ ಗುರುಕೃಪೆಗೆ ಪಾತ್ರರಾಗಬೇಕಾಗಿ ಶ್ರೀ ಸದಾನಂದ ಸ್ವಾಮೀಜಿ, ಶ್ರೀ ನಿರ್ಮಲಾನಂದ ಸ್ವಾಮೀಜಿ ಟ್ರಸ್ಟ್ ಪರವಾಗಿ ವಿನಂತಿಸಿಕೊಳ್ಳಲಾಗಿದೆ.